ಕೊಡವ ಭಾಷೆಯಲ್ಲಿ ಕೆಲವು ಸಿನಿಮಾಗಳು ಕೇವಲ ಪ್ರಶಸ್ತಿ ಮತ್ತು ಸಹಾಯಧನದ ಉದ್ದೇಶದಿಂದ ನಿರ್ಮಾಣಗೊಳ್ಳುತ್ತಿದ್ದು ಕಡ್ಡಾಯವಾಗಿ ಸಾರ್ವಜನಿಕ ಪ್ರದರ್ಶನ ಕಂಡ ಬಳಿಕವೇ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಬೇಕೆಂದು ಚಲನಚಿತ್ರ ನಿರ್ಮಾಪಕ ಮಧೋಷ್ ಪೂವಯ್ಯ ಒತ್ತಾಯಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡವ ಭಾಷೆಯಲ್ಲಿ ಇದುವರೆಗೆ 29 ಚಲನಚಿತ್ರಗಳು ಮೂಡಿ ಬಂದಿದೆ ಇತ್ತೀಚೆಗೆ ನಿರ್ಮಾಣಗೊಂಡ ಸಿನಿಮಾವೊಂದು ಸಾರ್ವಜನಿಕವಾಗಿ ಪ್ರದರ್ಶನ ಕಾಣದೆ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದು ಖಂಡನೀಯ ಇದರಿಂದ ಉಳಿದ ಸಿನಿಮಾಗಳಿಗೆ ಅನ್ಯಾಯವಾದಂತಿದೆ ಚಲನಚಿತ್ರೋತ್ಸವದಲ್ಲಿ ಪ್ರಶಸ್ತಿ ಪಡೆದ ಸಿನಿಮಾಗಳಿಗೆ ಸರ್ಕಾರದಿಂದ ರೂಪಾಯಿ 18 ರಿಂದ 20 ಲಕ್ಷ ಸಹಾಯಧನ ದೊರೆಯುತ್ತದೆ ಆ ಉದ್ದೇಶದಿಂದ ಚಲನಚಿತ್ರ ನಿರ್ಮಾಣ ಮಾಡುವುದು ಸರಿಯಲ್ಲ ರಾಜ್ಯದ ಇತರೆಡೆಗಳಲ್ಲಿ ನಡೆಯುತ್ತಿದ್ದ ಪ್ರಶಸ್ತಿಯ ಲಾಬಿ ಕೊಡಗಿಗೂ ಕಾಲಿಟ್ಟಿದ್ದು ದುರದೃಷ್ಟಕರ ಎಂದರು ಸೆನ್ಸಾರ್ ತಂಡದಲ್ಲಿ ಕೊಡವ ಭಾಷಾ ತಜ್ಞರೇ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಿಶೇಷವಾಗಿ ಇವತ್ತು ನಾವು ಕರೆದಿರುವಂತ ವಿಚಾರ ಅಂದ್ರೆ ಕೊಡವ ಚಲನಚಿತ್ರ 1972 ರಿಂದ ಕೊಡವ ಚಲನಚಿತ್ರಗಳು ತನ್ನದೇ ಆದ ಸೇವೆಯನ್ನ ಈ ಚಲನಚಿತ್ರೋದ್ಯಮದಲ್ಲಿ ಮಾಡ್ತಾ ಬರ್ತಾ ಇದೆ 2010 ವರೆಗೆ ಕುಂಟುತ ಸಾಕಿದ ಚಲನಚಿತ್ರೋದ್ಯಮ ಇವತ್ತು ಬಹಳ ಬರದಿಂದ ಸಾಕ್ತಾ ಇದೆ ಒಂದು ವರ್ಷಕ್ಕೆ 4 ರಿಂದ 5 ಸಿನಿಮಾಗಳು ನಿರ್ಮಾಣ ಆಗ್ತಾ ಇದೆ ಮುಖ್ಯವಾಗಿ ಈ ಒಂದು ಸಿನಿಮಾ ನಿರ್ಮಾಣ ಆಗಬೇಕು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸಹಾಯಧನವನ್ನ ಘೋಷಿಸಿತು ಈ ಸಹಾಯಧನದಿಂದ ಪ್ರಾದೇಶಿಕ ಭಾಷೆಗಳಲ್ಲಿ ಚಲನಚಿತ್ರ ಹೆಚ್ಚು ಬರಬೇಕು ನಿರ್ಮಾಣದ ಮುಖಾಂತರ ಭಾಷೆ ಕಲಿಬೇಕು ಅನ್ನೋದು ಉದ್ದೇಶ ಅದೇ ರೀತಿಯಲ್ಲಿ ಕೊಡವ ಭಾಷೆಯ ಚಲನಚಿತ್ರ ಆದರೆ ಈವರೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಷೆಗಳಲ್ಲಿ ಆಗ್ತಾ ಇದ್ದಂತಹ ಒಂದು ಪ್ರಶಸ್ತಿ ಅಥವಾ ಈ ಸಹಾಯಧನದ ಲಾಬಿ ಇಲ್ಲೂ ಕೂಡ ನಡೆಯಕ್ಕೆ ಆರಂಭ ಆಗಿದೆ ಕಳೆದ ಕೆಲವು ವರ್ಷಗಳ ಇತಿಹಾಸವನ್ನ ನಾವು ನೆನೆಸಿಕೊಂಡಾಗ ಕೇವಲ ಪ್ರಶಸ್ತಿಗೆ ಕೇವಲ ಈ ಸಹಾಯಧನಕ್ಕಾಗಿ ನಿರ್ಮಾಣಗೊಂಡಂತಹ ಚಲನಚಿತ್ರಗಳು ಇವುಗಳನ್ನ ಪಡ್ಕೋತಾ ಇದೆ ಎಲ್ಲೂ ಪ್ರದರ್ಶನವನ್ನ ಕಾಣ್ತಾ ಇದೆ ನೀವೆಲ್ಲರೂ ನೋಡಿದ್ದೀರಾ ನೀವೆಲ್ಲರೂ ನಮ್ಮ ಆತ್ಮೀಯ ಬಳಗದಲ್ಲೇ ಇರೋದ್ರಿಂದ ಚಲನಚಿತ್ರದ ಏಳುಗಳನ್ನು ನೋಡಿದ್ದೀರಾ ಈಗಾಗಲೇ ಹಲವು ಚಲನಚಿತ್ರಗಳು ಇಲ್ಲಿ ಬಿಡುಗಡೆಗೊಂಡು ಪ್ರದರ್ಶನವನ್ನ ಕಾಣ್ತಾ ಇದೆ ಆದರೆ ಅವುಗಳು ಸಹಾಯಧನವನ್ನ ಪಡ್ಕೊಳ್ಳಲು ವಿಫಲ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಕೆಲವೇ ಕೆಲವು ಚಲನಚಿತ್ರಗಳು ಎಲ್ಲೂ ಪ್ರದರ್ಶನವೇ ಬಾರದೆ ಒಂದು ಸಾರ್ವಜನಿಕ ಪ್ರದರ್ಶನವನ್ನ ಕೂಡ ನೀಡದೆ ಕೇವಲ ಚಲನಚಿತ್ರೋತ್ಸವ ಇದು ಅಂತಾರಾಷ್ಟ್ರೀಯ ಇರಬಹುದು ಅಥವಾ ರಾಷ್ಟ್ರೀಯ ಚಲನಚಿತ್ರೋತ್ಸವ ಇರಬಹುದು ಕೇವಲ ಸಹಾಯಧನ ಇದರ ಒಂದು ಗುರಿಯನ್ನ ಇಟ್ಕೊಂಡು ಪ್ರದರ್ಶನವನ್ನ ಮಾಡದೆ ಇವತ್ತು ನಿರ್ಮಾಪಕ ಕಾಳಿಮಾಡ ದಿನೇಶ್ ನಾಚಪ್ಪ ಮಾತನಾಡಿ ಇದು ಕೊಡವ ಸಿನಿಮಾದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಸಿನಿಮಾದಲ್ಲಿ ಕೊಡವ ಭಾಷೆ ಸಂಸ್ಕೃತಿಗೆ ಆದ್ಯತೆ ನೀಡದವರಿಗೆ ಪ್ರಶಸ್ತಿ ನೀಡಿದ್ರೆ ಇಲ್ಲಿನ ಸಂಸ್ಕೃತಿಯನ್ನು ಬಿಂಬಿಸಿ ಭಾಷಾಭಿಮಾನದಿಂದ ಚಿತ್ರ ನಿರ್ಮಿಸುವವರ ಪಾಡೇನು ಎಂದು ಪ್ರಶ್ನಿಸಿದರು ಕೊಡಗಿನ ಕಲಾವಿದರು ಹಾಗೂ ಇಲ್ಲಿನ ಸಂಸ್ಕೃತಿಗೆ ಒತ್ತು ನೀಡುವ ಉದ್ದೇಶದಿಂದ ನಿರ್ದೇಶಕರು ನಿರ್ಮಾಪಕರು ತಂತ್ರಜ್ಞರು ಕಲಾವಿದರು ಸೇರಿ ಕೊಡಗು ಚಲನಚಿತ್ರ ಒಕ್ಕೂಟ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಈ ಸಂಬಂಧ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬೇರೆ ಭಾಷೆಗಳಿಗೂ ಆಗಿ ಬಂದಿದ್ದೇನೆ
ನಿಮ್ಮ ಕಲಾವಿದರ ಸಂಸ್ಕೃತಿಯ ಅಳಿವು ಉಳಿವಿನ ಪ್ರಶ್ನೆ. ಯಾಕೆಂದ್ರೆ ಯಾವುದೋ ಒಂದು ಕೊಡವ ಭಾಷೆ ಆಗಿರ್ಬೋದು, ಇನ್ನೊಂದು ಭಾಷೆ ಆಗಿರ್ಬೋದು, ಅದರ ಸಂಸ್ಕೃತಿಗೆ ಒಪ್ಪಿಗೆ ಇಲ್ಲದೆ, ಅದರ ಅದಕ್ಕೆ ಒತ್ತು ಕೊಡದೆ, ಆ ಉಡುಗೆ ತೊಡುಗೆಯನ್ನು ಹೇಳದೆ ಯಾವುದೋ ಭಾಷೆಯಲ್ಲಿ ಯಾವುದೋ ಒಂದು ಸಂಸ್ಕೃತಿಗೆ ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ ತಗೊಂಡೋಗಿ ಅಮೆರಿಕದಲ್ಲೋ ಎಲ್ಲ ಯೂನಿವರ್ಸಿಟಿ ಎಲ್ಲ ಕಡೆ ಹೋಗ್ತದೆ, ಸುಮಾರು ಕಂಟ್ರಿ 120 ಕಂಟ್ರಿ ಹೋಗ್ತದೆ ಎಲ್ಲ ಕಡೆ ಹೋದಾಗ ನಾವು ಕೊಡಗಿನವರು ಹೀಗೇನಾ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ವಿಶು ಕರುಂಬಯ್ಯ, ಗಗನ್ ಗಣಪತಿ ಮತ್ತು ಕಲಾವಿದೆ ಮಂಡೀರ ಪದ್ಮ ಹಾಜರಿದ್ದರು.